ವಿವಾದ ಪಡೆದುಕೊಳ್ಳುತ್ತೇವೆ. ನೀವು ಉನ್ನತ ಮಟ್ಟದ ಸಮಿತಿ ಸದಸ್ಯರಾಗಿದ್ದೀರಿ, ಇದಕ್ಕೆ ಅಂತ್ಯ ಏನು ಮಾಡಬೇಕು ಸರ್? ಈ ಯಾಕಿಷ್ಟು ಭಕ್ತರಲ್ಲಿ ಬಹಳಷ್ಟು ಗೊಂದಲ ಇದೆ. ಭಕ್ತರಲ್ಲಿ ಏನೋ ಗೊಂದಲ ಇಲ್ಲ, ಗೊಂದಲ ಇರುವುದು ಸ್ವಾಮೀಜಿಯವರಲ್ಲಿದೆ. ಈಗಿದ್ದಂಥ ಸ್ವಾಮೀಜಿಯವರು ಸಮರ್ಪಕವಾಗಿ ಆಡಳಿತವನ್ನು ನಡೆಸುವುದರಲ್ಲಿ ವಿಫಲರಾಗಿದ್ದಾರೆ. 12 ವರ್ಷದ ಕೆಳಗೆ ಡಿಂಗಾಲೇಶ್ವರ ಸ್ತ್ರೀಗಳ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೆ. ಸ್ತ್ರೀಗಳನ್ನು ನೋಡುವ ಒಂದು ಭಾಗ್ಯ ಸಿಕ್ಕಿದ್ದಿಲ್ಲ. ರಾತ್ರಿ 9 ಗಂಟೆಗೆ ನಾವು ಬರ್ತೀನಿ ಅಂಥೇಳಿ 3000 ಮಠದ ಸ್ವಾಮೀಜಿಯವರು ಫೋನ್ ಮಾಡಿದರು. ಬನ್ನಿ ಸ್ವಾಮೀಜಿ ಅಂಥೇಳಿ ನಾನು ಹೊರಗಡೆ ಕಾಯ್ತಾ ಕೂತ್ಕೊಂಡಿದ್ದೆ. ರಾತ್ರಿ ಅವರು 10:30 ಬಂದರು. ಏನು ಸ್ವಾಮೀಜಿ ತುಂಬ ಲೇಟಾಗಿ ಬಂದರೆ? ಇಲ್ಲ, ಹೊರಟ್ಟಿಯವ್ರ ಮನೆಗೆ ಹೋಗಿ ಶೆಟ್ಟರ ಮನೆಗೆ ಹೋಗಿ ಬರೋಕ್ಕೆ ಇಷ್ಟು ಲೇಟ್ ಆಗ್ತು. ಇಷ್ಟು ಯಾಕೆ ಲೇಟಾಗಿ ಹೋಗೋದು? ನಾವೇ ಹೇಳಿದ್ರೆ ಫೋನ್ ಮಾಡಿ ಬರ್ತಿದ್ವಿ. ಇಲ್ಲ ಇಲ್ಲ, ಭಾಳ ಒಂದು ಗೌಪ್ಯವಾದ ವಿಷಯ ಐತಿ, ಮಂದಿಗೆ ಗೊತ್ತಾಗಬಾರ್ದು, ಯಾರ ಕಣ್ಣಿಗೆ ನಾವು ಬೀಳಬಾರ್ದು, ಅದಕ್ಕೆ 10:30 ಬಂದೀವಿ. ಹೇಳಿ ಸ್ವಾಮೀಜಿ. ಇಲ್ಲ, ಈ ಮಠವನ್ನು ನಾನು ನಡೆಸ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ಮತ್ತು ಇವರು ಡಿಂಗಾಲೇಶ್ವರ ಸ್ವಾಮೀಜಿಯವರು, ಇವ್ರಿಗೆ ಮುಂದೆ ನಾವು ಪೊಟ್ಟಕ್ಕೆ ಕಟ್ಟಬೇಕಂತ ನಿರ್ಧಾರ ಮಾಡಿದ್ದೀವಿ, ಅದಕ್ಕೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ನೀವೆಲ್ಲರೂ ಕೂಡ ತೀರ್ಮಾನ ತಗೋಬೇಕು ಅಂತ ಹೇಳಿ ಮಾಡಿದರು. ಆ ಪ್ರಕಾರ ವ್ಯವಸ್ಥೆಗಳು ನಡೆದಿದ್ದವು. ಆದರೆ ಮತ್ತೆ ಅವರು ಮನಸ್ಸು ಬದಲಾವಣೆ ಮಾಡಿ ಚಿಪ್ಟೂರಿಗೆ ಎಲ್ಲೇ ಹೋಗಿಬಿಟ್ರು ರಾತ್ರೋರಾತ್ರಿ. ಅಲ್ಲಿಗೆ ಅದು ಮುಗಿದವಾದಂಥ ಅಧ್ಯಾಯ. ನಂತರ ಅನೇಕ ವಿಷಯಗಳಲ್ಲಿ ಆ ಚರ್ಚೆಗಳು ಬರ್ತಾಯಿದ್ದಾವೆ. ಮತ್ತು ಅನೇಕ ಬಾರಿ ನಾನು 3000 ಮಟ್ಟಕ್ಕೆ ಅಲ್ಲಿ ನಾ ಉನ್ನತ ಕಮಿಟಿ ಸಭೆಯಲ್ಲಿ ಸದಸ್ಯನಾಗಿದ್ದಾಗ ಸುಧಾರಣೆಗಳನ್ನು ಮಾಡಬೇಕಂತ ಮೀಟಿಂಗ್ಗಳನ್ನು ಕರೀರಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದೆ. ಯಾರು ಅಷ್ಟು ಸೀರಿಯಸ್ ಆಗಿ ತೊಗೊತಾ ಇದ್ದಿಲ್ಲ. ಮತ್ತು ಸ್ವಾಮಿಗಳು ಯಾವಾಗಲೂ ಅಳತಾ ಇರೋದು, ದೊಡ್ಡ ದೊಡ್ಡ ಲಿಸ್ಟ್ ಕೊಡೋದು, ಇಷ್ಟೆಲ್ಲ ಸಾಲಿದೆ, ಅಷ್ಟೆಲ್ಲ ಸಾಲಿದೆ, ಇಷ್ಟೆಲ್ಲ ತಪತ್ರ ಇದೆ ಅಂಥೇಳಿ. ಹೀಗಾಗಿ ಈ ಒಂದು ದುಡ್ಡಿನ ವ್ಯವಹಾರ ಅಥವಾ ಅವ್ಯವಹಾರ ಯಾವುದೇ ಇರಲಿ, ನಾ ಆ ಸ್ಥಳದಲ್ಲಿ ಇರೋದಿಲ್ಲ. ಅದು ರಾಜಕೀಯ ಇರ್ಬೋದು, ಮಠ ಮಂದಿರ ಇರ್ಬೋದು, ಏನಿರ್ಬೋದು. ಆದ್ದರಿಂದ ನಾನು ರಾಜೀನಾಮೆ ಕೊಟ್ಟು 10 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಾನು ಮಠಕ್ಕೆ ಕಾಲಿಟ್ಟಿಲ್ಲ. ಮಠದ ಭಕ್ತ ನಾನು. ಸ್ತ್ರೀಗಳ ಬಗ್ಗೆ ನನಗೆ ಅಪಾರ ಗೌರವ ಮತ್ತು ಪೂಜನೀಯ ಭಾವನೆ ಇದೆ. ದಿಂಡಾಲೇಶ್ವರ ಸ್ತ್ರೀಗಳ ಬಗ್ಗೆಯೂ ನನಗೆ ಪೂಜನೀಯ ಭಾವನೆ ಇದೆ. ಆದರೆ ಈ ಸ್ವಾಮೀಜಿಯವ್ರನ್ನ ಯಾಕೆ ಚೇಂಜ್ ಮಾಡಬಾರ್ದು ಅಂಥೇಳಿ ಜಗದೀಶ್ ಶೆಟ್ಟರಿಗೆ ಹೇಳಿದಾಗ, ಈಗ ನಡ್ಕೊಂಡು ಬಂದಿದೆ ಯಾಕೆ ಅಷ್ಟೊಂದು ಆತುರ ಅಂಥೇಳಿ ಅಂದರು. ಮತ್ತು ಡಿಂಗಾಲೇಶ್ವರ ಶ್ರೀಗಳು ಇದು ಕೋರ್ಟ್ನಲ್ಲಿ ಕಲ್ಕತ್ತಾ ಕೋರ್ಟಿನ ನಿರ್ಣಯ ಆದ ನಂತರ ಯಾವುದದು ನಿನ್ನೆ ರಾತ್ರಿ ನೋಡಿ ಬರೆದಿಟ್ಟೆ, ಕಿಳುಗಂಟ ರಾಜಕಾರಣಿಗಳು, ನಂಬರ್ 1 ಕಿಳುಗಂಟ ರಾಜಕಾರಣಿ ಜಗದೀಶ್ ಶೆಟ್ಟರು, ನಂಬರ್ 2 ಬೊಮ್ಮಾಯಿಯವರು, ನಂಬರ್ 3 ವಿಜಯ್ ಸಂಕೇಶ್ವರ್ ಅವರು, ಹೀಗೆಲ್ಲ ಹೆಸರನ್ನು ಹೇಳಿದ್ದಾರೆ. ಸೊ ಈ ಒಂದು ಉನ್ನತ ಕಮಿಟಿ ಸಭೆಯನ್ನು ಈ ಕಿಳುಮಂಟ 7 ಜನ ಹೋಗಿ ಸ್ವಾಮೀಜಿಯವರಿಗೆ ಮಾಡೋಂಥೇಳಿ ದುಬ್ಬಾಲು ಬಿದ್ದಿಲ್ಲ. ಸ್ವಾಮೀಜಿಯವರೇ ತೀರ್ಮಾನ ತಗೊಂಡು ಈ ಲಿಸ್ಟ್ ಅನೌನ್ಸ್ ಮಾಡಿದರು. ನಾವೆಲ್ಲರೂ ಅದಕ್ಕೆ ಒಪ್ಪಲಿಲ್ಲ. ನಾವು ಇಂಥ ಕಮಿಟಿಯಲ್ಲಿ ಬೇಡ ಸ್ವಾಮೀಜಿ, ನಿಮಗೇನಾದರೂ ತಪ್ಪತ್ತಿದೆ ನಮಗೆ ಫೋನ್ ಮಾಡಿ, ಹಿಂದಿನ ಸ್ವಾಮಿಗಳಿದ್ದಾಗೂ ನಾವು ನಿಮ್ಮ ಬೆಂಬಲಕ್ಕೆ ನಿಂತೀವಿ, ಮುಂದೂ ನಿಲ್ತೀವಿ. ಬರೀ 6 ಮಂದಿ 7 ಮಂದಿ ಕಮಿಟಿ ಸದಸ್ಯರಿಗೆ ಈ ಮಠ ಸೀಮಿತ ಇಲ್ಲ. ಇಲ್ಲರಿಪ್ಪ ನೀವು ಇಲ್ಲ, ಲೀಡರ್ಸ್ ಇದ್ದೀರಿ ಈ ಭಾಗದ್ದು, ನೀವು ಹೊರಟ್ಟಿಯವರು ಮತ್ತೆ ಕಟ್ಟಿಯವರು ಸ್ಪೀಕರ್ ಇದ್ದರು, ಅವರು ಇದ್ದೀರಿ, ನಮ್ಮ ಮಠ ಸುಧಾರಣೆ ಆಗುತ್ತೆ, ನನಗೊಬ್ಬನಿಗೆ ತಿಳಿಯಂಗಿಲ್ಲ ಮತ್ತೇಳಿ ನೀವೆಲ್ಲ ನೀವು ಕೈ ಬಿಟ್ಬಿಟ್ರೆ ನಾನು ಭಾಳ ಗಾಬರಿ ಆಗುತ್ತೆ ಮಠ ನಡೆಸೋದು ಅಂತ ಆಯಿತು ಅಂತ ಹೇಳಿದ್ವಿ. ಆದ್ದರಿಂದ ಈ ಉನ್ನತ ಮಟ್ಟದ ಸಭೆ ಅನ್ನೋದು ಒಂದು ಆವಾಗಿನ ಕಾಲಕ್ಕೆ ರಚನೆಯಾಗಿದ್ದು ಸ್ವಾಮಿಗಳಿಂದ, ನಮ್ಮಿಂದ ಅಲ್ಲ. ನಾವು ಈ 7 ಮಂದಿ ಕೆಳಗಂಟರು ಯಾರೂ ಹೋಗಿ ಅದರಲ್ಲಿ ಹೊಕ್ಕೊಂಡಿಲ್ಲ. ಓಕೆ, ಒತ್ತಾಯಪೂರ್ವಕವಾಗಿ ಪೂಜ್ಯರು ನಮ್ಮನ್ನು ಮಾಡಿದ್ದಾರೆ. ಆದರೆ ಅಲ್ಲಿ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗಲಿಲ್ಲ, ಪೂಜ್ಯರ ಹಾವಭಾವದಲ್ಲಿ ಬದಲಾವಣೆ ಆಗಲಿಲ್ಲ. ನನ್ನ ಪೂರ್ವ ಜನ್ಮದ ಪುಣ್ಯ, ದಿನಾಲು ಒಬ್ಬರಿಬ್ಬರು ಸ್ವಾಮಿಗಳ ಪಾದ ನನ್ನ ಕೈಗೆ ಸಿಗುತ್ತೆ, ಆ ಒಂದು ಅವರ ಆಶೀರ್ವಾದ ಇರುತ್ತೆ.
ನಮ್ಮ ಮನೆಗೂ ನೂರಾರು ದೊಡ್ಡ ದೊಡ್ಡ ಮಟ್ಟದ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡೋದಕ್ಕೆ ನನ್ನ ಸೌಭಾಗ್ಯ. ಆದರೆ ಹಳ್ಳಿ ಜನರಿಗೆ ಬಡವರಿಗೆ ಏನೋ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಸ್ವಾಮಿಗಳು ಪಾದ ಸಿಗುತ್ತೆ, ಓಡಿ ಓಡಿ ಬರ್ತಾರೆ. ನಾನು ಹುಡುಗಿದ ಆ ಮಟ್ಟದಲ್ಲಿ ಬಾಳ್ಸರೆ, ಇವ್ರು ಕಾರ್ ಇಳಿದವ್ರನ್ನ ಹೊರ ಒಳಗೆ ಓಡಿ ಹೊಂಟು ಬಿಡ್ತಾರೆ. ಅವರು ಓಡ್ಕೊತೇ ಬರ್ತಿರ್ತಾರೆ ಭಕ್ತರು. ಸ್ವಾಮೀಜಿ ಸ್ವಾಮೀಜಿ ಸ್ವಲ್ಪ ಪಾದ ಬೇಕು ಅಂದರೆ ಒಂದು ನಿಮಿಷ ಕೂಡ ನಿಂತು ಅವರಿಗೆ ಇವರು ಮಾತಾಡುವಂಥ ಸೌಜನ್ಯವನ್ನು ತೋರಿಸಿಲ್ಲ. ಅದೇ ರೀತಿ ನಾ ಬೇರೆ ಮಠದ ಸ್ವಾಮೀಜಿಯವ್ರು ನೋಡಿದ್ದೀನಿ, ಸುತ್ತೂರು ಸ್ವಾಮೀಜಿಯವ್ರು ನೋಡಿದ್ದೀನಿ. ಇಷ್ಟು ಬಿಜಿ ಆಗಿರ್ತಾರೆ, ಸಾಯಂಕಾಲ ಒಂದೊಂದು ಎರಡು ಮುಗಿಸ್ರೆ ಹಂಗೆ ಆಯಿತು. ಐದು ಐದುವರೆಗೆ ನಾವು ಹೋದಾಗ ಕೂಡ ಪ್ರಸಾದ ಮಾಡಿಕೊಡ್ರಿ ಸಂಕೇಶ್ವರ್ ನಂತರ ಮಾತಾಡೋಣ ಅಂತಂದ್ರೆ, ಆಯ್ತು ಸ್ವಾಮೀಜಿ ತಮ್ಮ ಪ್ರಸಾದ ಅಂತಂದರೆ, ನನಗೆ ಇನ್ನೂ ಭಾಳ ಲೇಟ್ ಆಗುತ್ತೆ, ಇವೆಲ್ಲ ಹೋಗ್ಬೇಕಲ್ಲ, ಆಮೇಲೆ ಎಳಕ ಮಾಡಿ ಸ್ನಾನ ಮಾಡಿ ಮಾಡಬೇಕು ಅಂತ ಅಷ್ಟು ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಈಗ ನಮ್ಮ ಕೊಪ್ಪಳ ಸ್ವಾಮೀಜಿ ಇದ್ದಾರೆ, ಗವಿಸಿದ್ದೇಶ್ವರ ಸ್ವಾಮಿಗಳು, ಅವ್ರು ಸಿಂಹಾಸನ ಮೇಲೆ ಕೂತಿದ್ದು ನಾವು ನೋಡೇ ಇಲ್ಲ. ಎಲ್ಲೋ ಕಟ್ಟಿ ಮೇಲೆ ಕೂತ್ಕೊಂಡಿರ್ತಾರೆ, ಏನೋ ಬರ್ತಾರೆ, ಯಾವುದೇ ಭಕ್ತರು ಬಂದು ಅವ್ರ ಕಾಲು ಬಿಟ್ಟು ನಮಸ್ಕಾರ ಮಾಡ್ತಾರೆ. ಯಾಕಪ್ಪ ನಿನ್ನ ಮಗಳ ಲಗ್ನಾಥ, ಮಗನ ಲಗ್ನಾಥ, ಮಕ್ಕಳೆಷ್ಟು, ನಿಮ್ಮ ಹೊಲ್ದಾಗ ಬೆಳೆ ಹೆಂಗಿದ್ದಾವೆ, ಚೆನ್ನಾಗಿದೆಯಲ್ಲ, ಈ ಥರ ಒಂದು ಭಾವನೆ ಇರುತ್ತೆ ಸ್ವಾಮೀಜಿಯವರಿಗೆ ಇರತಕ್ಕಂಥ ಅವಶ್ಯಕವಾದಂಥ ಅಂಥ ಭಾವನೆಗಳು. ಇತ್ತಿತ್ತಲಾಗಿ ನಾನು ರಾಜಕೀಯದಂಥ ದೂರನೇ ಇದ್ದೀನಿ. ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಾಗಿ ಒಂದು ಲಕ್ಷ್ಮಣ ರೇಖೆಯನ್ನು ದಾಟಿ ಲಂಗು ಲಗಾಮಿಲ್ಲೇ ಮಾತಾಡ್ತಾರೆ, ಇವತ್ತು ಅನೇಕ ಕ್ಯಾಮಿಧಾರಿಗಳು ಆ ಭಾಷೆಯಲ್ಲಿ ಮಾತಾಡ್ತಾ ಇರೋದು ನನಗೇನೂ ಆಗಿಲ್ಲ. ನಾನು ತುಂಬ ಮೆಚ್ಯೂರಿಟಿ ಇದ್ದೀನಿ, ನೀವೆಲ್ಲ ನನ್ನ ಮುಖಕ್ಕೆ ಉಗುಳಿದರೂ ನನಗೇನು ಬೇಜಾರಿಲ್ಲ. ಥ್ಯಾಂಕ್ ಯು ಅಂತ ಇಲ್ಲಿ ಟವೆಲ್ ಹಿಡ್ಕೊಂಡಿರ್ತೀನಿ, ಒರೆಸ್ಕೊತೀನಿ. ಓಕೆ, ನನಗೇನು ಮೆಚ್ಯೂರಿಟಿ ಇದೆ. ಆದರೆ ಅನೇಕ ಸಮಾಜದ ಜನರಿಗೆ ತುಂಬ ಬೇಜಾರಾಗ್ತಾ ಇದೆ. ಯಾರೇ ಇರಲಿ ಒಬ್ಬರು ಅವರಿಗೆ ಆ ಸ್ಥಾನದಲ್ಲಿದ್ದಾರೆ ಅಂತಂದರೆ, ಒಬ್ಬ ಜಡ್ಜ್ ಇರ್ಬೋದು, ಒಬ್ಬ ಎಮ್ ಎಲ್ ಎ ಇರ್ಬೋದು, ಎಮ್ ಪಿ ಇರ್ಬೋದು, ಸಿ ಎಮ್ ಇರ್ಬೋದು, ಅದಕ್ಕೆ ನಾವು ತುಂಬ ಗೌರವದಿಂದ ಮಾತಾಡಬೇಕು. 40 ವರ್ಷದ ನನ್ನ ಜಗದೀಶ್ ಶೆಟ್ಟರು, ನನ್ನ ಮತ್ತು ಪ್ರಹ್ಲಾದ್ ಜೋಶಿ ಅವರು ಸಂಬಂಧ ಭಾಳ ಆತ್ಮೀಯವಾಗಿ ಮಾತಾಡ್ತಾ ಇದ್ದೀವಿ. ಆದರೆ ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಫೋರಮದ ಚೇರ್ಮನ್ ಅಂತ ಮಾಡಿದಾಗ ಎಲ್ಲ ನಮ್ಮ ಸೆಕ್ರೆಟ್ರಿಗಳು ಟೈಪ್ ಮಾಡ್ಕೊಂಬಂದರು, ಎರಡು ಲೆಟ್ರ್, ಒಂದು ಜಗದೀಶ್ ಶೆಟ್ಟರಿಗೆ, ಒಂದು ಪ್ರಹ್ಲಾದ್ ಜೋಶಿ ಅವರಿಗೆ. ಡಿ ಆರ್ ಮಿಸ್ಟರ್ ಪ್ರಹ್ಲಾದ್ ಜೋಶಿ, ಡಿ ಆರ್ ಮಿಸ್ಟರ್ ಶೆಟ್ಟರ್ ಅಂತೇಳಿ ಸಹಿ ಮಾಡೋ ನಾನು ನೋಡಿ. ಅವ್ರು ನಮ್ಮ ಮಿತ್ರ ಇರ್ಬೋದು, ಏ ಇಲ್ಲರಿ ನಿಮ್ಗಿಂತ ಚಿಕ್ಕವ್ರ ವಯಸ್ಸಿನಲ್ಲ, ಅದೆಲ್ಲ ಏನಿರಲಿ ಅದು ಬೇರೆ ವಿಷಯ. ಈಗ ಅವರು ಮಿನಿಸ್ಟರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ, ಕೇಂದ್ರದಲ್ಲಿ ಮಿನಿಸ್ಟರ್ ಇದ್ದಾರೆ. ರಿಸ್ಪೆಕ್ಟೆಡ್ ಪ್ರಹ್ಲಾದ್ ಜೋಶಿ ಸರ್ ಬರೆದ್ರೆ ಮಾತ್ರ ನಟೆ ಸಹಿ ಮಾಡ್ತೀನಿ, ಮಾಡಲ್ಲ ಅಂತ. ಹಾಗೆ ಇವತ್ತು ರಾಜಕಾರಣಿಗಳಿರ್ಬೋದು, ನಮ್ಮಂಥ ಸಾಮಾನ್ಯರಿರ್ಬೋದು, ಅಥವಾ ಸ್ವಾಮೀಜಿಯವರು ಇರ್ಬೋದು, ಸಮಾಜದಲ್ಲಿ ಗುರುತಿಸಿಕೊಂಡಾಗ ನಮ್ದೇನೋ ಪೂರ್ವ ಜನ್ಮದ ಪುಣ್ಯದಿಂದ ನಾವು ಸಮಾಜದಲ್ಲಿ ಗುರುತಿಸ್ಕೊತೀವಿ, ನಮ್ಮ ಸಾಮರ್ಥ್ಯ ಇದೆ ಅಂತ ನಾವೇನು ಹೇಳೋಂಗಿಲ್ಲ. ಗುರುತಿಸಿಕೊಂಡಾಗ ಭಾಳ ಜವಾಬ್ದಾರಿಯುತವಾಗಿ ಕೆಟ್ಟ ಭಾಷೆಯನ್ನು ಬಳಸಲಾರದೆ, ಇವತ್ತು ಸಿ ಎಮ್ ಎಲ್ಲ ಏ ಕ್ವಶನ್ನಲ್ಲಿ ಮಾತಾಡ್ತಾರೆ, ನಮ್ಮ ಜಾತಿಯಿಂದ ನಿನ್ನ ಸರ್ಕಾರ ಕೆಡುತ್ತೀನಿ ಅಂತ ಹೇಳ್ತಾರೆ. ಈ ಥರದಂಥ ಬೆಳವಣಿಗೆಯಿಂದ ಕರ್ನಾಟಕ ಜನತೆಯ ಮನಸ್ಸು ಭಾಳ ನೊಂದ್ಬಿಟ್ಟಿದೆ, ಅದು ನಿಜಕ್ಕೂ ಸರಿಯಲ್ಲ. ಅದು ಯಾವುದೇ ಅವರೊಂದು ಡಿಮ್ಯಾಂಡ್ ಇರ್ಬೋದು, ಹೋರಾಟ ಇರ್ಬೋದು, ಒಳ್ಳೆಯದೇ, ಅದೇ ಅದು ಒಂದು ಲಕ್ಷ್ಮಣ ರೇಖೆಯನ್ನು ದಾಟ್ತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇಡೀ ದೇಶದಲ್ಲಿನ ಕರ್ನಾಟಕ ಅತಿ ಹೆಚ್ಚು, ಮತ್ತು ಕೀಳುಮಟ್ಟದ ಕೀಳುಮಟ್ಟದ ಜಾತಿ, ಅದರ ವಿವಾದ ವಿಧಾನಸೌಧದ ಒಳಗಿರ್ಬೋದು, ಹೊರಗಿರ್ಬೋದು, ಮೊಟ್ಟಗಡ ಒಳಗಿರ್ಬೋದು, ಮೊಟ್ಟಗಡ ಹೊರಗಿರ್ಬೋದು, ಅಥವಾ ನಮ್ಮ ನಿಮ್ಮಂಥ ಜನ, ಸಾಮಾನ್ಯ ಜನ ಎಲ್ಲೇ ಕಟ್ಟಿ ಮೇಲೆ ಕೂತ್ಕೊಂಡು ಮಾತಾಡೋದು ಎರಡು ವಿಷಯ ಆಗಿದೆ, ಒಂದು ಧರ್ಮ, ಜಾತಿ, ಉಪಜಾತಿ ಮತ್ತು ಭ್ರಷ್ಟಾಚಾರ. ಇದು ಕರ್ನಾಟಕದ ಮುಂದಿನ ಭವಿಷ್ಯಕ್ಕೆ ಭಾಳ ಗಂಡಾಂತರ ಅಂಥೇಳಿ ಭಾಳ ದುಃಖದಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.